ರಾಜ್ಯಕ್ಕೆ ವಿಂಟರ್ ಕೊರೋನಾ ಟಾರ್ಚರ್ ಕಾಡೋದಕ್ಕೆ ಈಗ ಸಮಯ ಹಾಗಾಗಿ ಬಹಳ ಈ ಸಂದರ್ಭದಲ್ಲಿ ಚಳಿಗಾಲದ ಸಂದರ್ಭದಲ್ಲಿ ಹುಷಾರಾಗಿರ್ಬೇಕು ಅಂತ ಎಚ್ಚರಿಸ್ತಾ ಇದ್ದಾರೆ ಚಳಿಗಾಲದಲ್ಲಿ ಕೊರೋನಾ ಕೇಸ್ಗಳ ಸಂಖ್ಯೆ ಹೆಚ್ಚಳ ಆಗುತ್ತೆ ಬೆಂಗಳೂರಿನಲ್ಲಿ ಕೊರೋನಾ ಬಾರಿಸುತ್ತಂತೆ ಅಲರಾಮ್ ಇದನ್ನ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಸರ್ಕಾರಕ್ಕೂ ಮತ್ತು ಜನಸಾಮಾನ್ಯರಿಗೂ ಕೂಡ ಚಳಿಗಾಲದಲ್ಲಿ ಯಾಮಾರಿದ್ರೆ ಮನೆ ಬಾಗಿಲಿಗೆ ಹೆಮ್ಮಾರಿ ಬರುವುದಂತೂ ಪಕ್ಕ ಚಳಿಗಾಲದ ಬಗ್ಗೆ ತಜ್ಞರು ಎಚ್ಚರಿಕೆಯ ಗಂಟೆಯನ್ನು ಕೊಡ್ತಾ ಇದ್ದು ಬೆಂಗಳೂರಿನಲ್ಲಿ ಕೊರೋನಾ ಅಲರಾಮ್ ಸಾವಿನ ಸಂಖ್ಯೆ ಹೆಚ್ಚಾಗುವಂತೆ ಬಾರಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ವಿಂಟರ್ನಲ್ಲಿ ಹೆಚ್ಚಾಗುತ್ತಂತೆ ಕೊರೋನಾ ಪ್ರಕರಣಗಳು ತಂಪಾದ ವಾತಾವರಣದಲ್ಲಿ ಎಫೆಕ್ಟ್ ಆಫ್ ಕರೋನಾ ವಿಲ್ ಇನ್ಕ್ರೀಸ್ ಅಂತ ರಿಪೋರ್ಟ್ಸ್ ಬೇಸಿಸ್ ಮೇಲೆ ಮುಂಚೆ ಒಂದು ಸಲ ನಮ್ಮ ರಾಜಕಾರಣಿಗಳು ಮತ್ತು ಕೆಲವು ಡಾಕ್ಟರ್ಗಳು ಸಹ ಸೀಸನ್ ವ್ಯತ್ಯಾಸ ಆದಾಗ ಅಂದರೆ ಬೇಸಿಗೆ ಶುರು ಆಗ್ತಾ ಇರೋದ್ರಿಂದ ನಮ್ಮ ದೇಶದಲ್ಲಿ ಹೆಚ್ಚಿನ ಪ್ರಭಾವ ಬೀರಲ್ಲ ಅಂತ ಹೇಳಿದರು ಆದರೆ ಅದನ್ನು ಸುಳ್ಳಾಗಿ ಕರೋನಾ ಸಾಬೀತು ಮಾಡಿದೆ ಈಗ ನಮಗೆ ಚಳಿಗಾಲ ಶುರುವಾಗ್ತಾ ಇರೋದ್ರಿಂದ ತಪ್ಪಾದ ಆತರಣ ಜಾಸ್ತಿ ಆಗ್ತಾ ಇರೋದ್ರಿಂದ ಕೊರೋನಾದ್ದು ಇದು ಮಲ್ಟಿಪ್ಲಿಕೇಶನ್ ಜಾಸ್ತಿ ಆಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ ಚಳಿಗಾಲದಲ್ಲಿ ಜನ ಹತ್ರ ಹತ್ರ ಇರೋದರಿಂದ ಟ್ರಾನ್ಸ್ಮಿಷನ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಸೊ ಇದನ್ನೆಲ್ಲ ನಾವು ಗಮನದಲ್ಲಿಟ್ಕೊಂಡು ಮುನ್ ಮುನ್ನೆಚ್ಚರಿಕೆಯಿಂದ ಇರಬೇಕು ಅಂತ ಕೋರ್ತೀನಿ ನಮಸ್ಕಾರ ಚಳಿಗಾಲದಲ್ಲಿ ಯಾವ ರೀತಿ ಕೊರೋನಾ ಉಲ್ಬಣ ಆಗುತ್ತೆ ಅಂತ ಎಚ್ಚರಿಸ್ತಾ ಇದ್ದಾರೆ ಅಂತ ಗಮನಿಸೋಣ ಚಳಿಗಾಲದಲ್ಲಿ ಕೊರೋನಾ ವೈರಸ್ ಮಲ್ಟಿಪಲ್ ಆಗುತ್ತೆ ಹುಷಾರಾಗಿರಿ ಅಂತ ವ್ಯಾಪಿಸುವ ಸಂಖ್ಯೆ ಹೆಚ್ಚಾಗುತ್ತೆ ಅದರಲ್ಲೂ ಕೂಡ ಚಳಿಗಾಲದ ಸಂದರ್ಭದಲ್ಲಿ ಹೆಚ್ಚೆಚ್ಚು ನಿಗಾ ವಹಿಸಬೇಕು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಸಣ್ಣ ಪುಟ್ಟ ರೋಗ ಸಮಸ್ಯೆಗಳು ಬಂದರೂ ಕೂಡ ಎಚ್ಚರದಿಂದ ಇರಿ ಚಳಿಗಾಲದಲ್ಲಿ ಸಾಮಾಜಿಕ ಅಂತರವನ್ನ ಮರೆಯೋದು ಬಿಡುತ್ತೆ ಹಾಗಾಗಿ ಬಹುಬೇಗ ಕೊರೋನಾ ಹರಡುತ್ತೆ ಅಂತ ಈಗಾಗಲೇ ತಜ್ಞರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಚಳಿಗಾಲದಲ್ಲಿ ಸಾಮಾಜಿಕ ಕಾಪಾಡಿಕೊಳ್ಳೋದನ್ನ ಮರಿಬೇಡಿ ವಯಸ್ಸಾದವರು ಚಳಿಗಾಲದಲ್ಲಿ ಮನೆಯಿಂದ ಹೊರಗಡೆ ಬಂದ್ರೆ ಜೀವಕ್ಕೆ ಅಪಾಯ ಕಾದಿದೆ ಅಂತ ಎಚ್ಚರಿಕೆನ ಕೊಡ್ತಾ ಇದ್ದಾರೆ ಹಾಗಾಗಿ ಸಾಮಾನ್ಯವಾಗಿ ವಯಸ್ಸಾದವರು ಅಹ್ ವಾಕಿಂಗ್ ಅಂತ ಅಥವಾ ಅಲ್ಲಿ ಇಲ್ಲಿ ಓಡಾಟ ಅಂತ ಹೊರಗಡೆ ಬರ್ತಾ ಇರ್ತೀರಿ ಅದರಲ್ಲೂ ಬೆಳಗ್ಗೆ ಟೈಮ್ ಅಲ್ಲಿ ಹೆಚ್ಚೆಚ್ಚು ಓಡಾಟವನ್ನ ನಡೆಸಬೇಡಿ ಅಂತ ಎಚ್ಚರಿಸ್ತಾ ಇದ್ದಾರೆ ಚಳಿಗಾಲದಲ್ಲಿ ಅಟ್ಯಾಕ್ ಆಗುತ್ತೆ ಶೀತ ಕೆಮ್ಮು ಹಲವು ರೀತಿಯಂತಹ ಕಾಯಿಲೆಗಳು ಈ ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ಕೂಡ ನೀವು ಆಸ್ಪತ್ರೆಗೆ ಹೋಗೋದಕ್ಕೆ ಹಿಂದೇಟಾಗ್ತೀರಿ ಕೊರೋನಾ ಏನೋ ಅನ್ನುವಂತಹ ಭಯ ಜೊತೆಗೆ ಆಸ್ಪತ್ರೆಗಳಲ್ಲಿ ನಿಮ್ಮನ್ನ ನೋಡೋದಕ್ಕೆ ಕೂಡ ವೈದ್ಯರ ಸಂಖ್ಯೆ ಕೊರತೆ ಆಗುತ್ತೆ ಇದೆಲ್ಲದೂ ಕೂಡ ಅತಿ ಹೆಚ್ಚಿನ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಅಕ್ಟೋಬರ್ ಅಂತ್ಯಕ್ಕೆ ರಾಜ್ಯದಲ್ಲಿ ಒಂಬತ್ತು ಲಕ್ಷ ಕೊರೋನಾ ಕೇಸ್ ಸಾಧ್ಯತೆಯನ್ನ ಈಗಾಗಲೇ ತಜ್ಞರು ಲೆಕ್ಕಿಸ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿಯವರೆಗೂ ಅದು ಯಾವ ರೀತಿ ಪೀಕ್ ಹೋಗಿದೆ ಅನ್ನೋದನ್ನ ಗಮನಿಸಿಕೊಂಡು ಅಕ್ಟೋಬರ್ ಅಂತ್ಯಕ್ಕೆ ಒಂಬತ್ತು ಲಕ್ಷ ಶಕ್ತಿ ಅಂತ ಹೇಳ್ತಿದ್ದಾರೆ